ಸೊ ಹೈ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ ನೋಡಿ ನಿನ್ನೆ ವಿವಿಧ ಕಾರಣಾಂತರಗಳಿಂದ ಎರಡನೇ ವಿಡಿಯೋವನ್ನು ಮಾಡೋಕ್ಕಾಗಿರಲಿಲ್ಲ ಆ ಕಾರಣಕ್ಕಾಗಿ ನವೆಂಬರ್ ಐದು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಮುಖ ಪ್ರಜವಣಿ ಮತ್ತು ಕನ್ನಡದ ಇತರೆಲ್ಲ ನ್ಯೂಸ್ ಪೇಪರ್ಗಳ ಮಾಹಿತಿಯನ್ನು ಈಗ ಕುರಿತು ಚರ್ಚೆ ಮಾಡೋಣ ಹಾಗಾದರೆ ಇವತ್ತಿನ ಕ್ವಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಮಂಗಳಯನ ಒಂದನ್ನು ಎರಡು ಸಾವಿರದ ಹದಿಮೂರು ನವೆಂಬರ್ ಐದರಂದು ಉಡಾಯಿಸಿತ್ತು ನೋಡಿ ನವೆಂಬರ್ ಐದಾಗಿರೋದ್ರಿಂದ ಸೊ ಇಲ್ಲಿ ಕರೆಂಟ್ ಅಫೇರ್ಸ್ ಆಗಿದೆ ಸ್ನೇಹಿತರ ನವೆಂಬರ್ ಐದರಂದು ಉಡಾಯಿಸಿತು ಹಾಗಾದರೆ ಈ ಒಂದು ಮಾಮ್ಗೆ ಸಂಬಂಧಪಟ್ಟಂತಹ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಒಂದನೇದಾಗಿ ಹೇಳಿಕೆ ನೋಡಿ ಮಾರ್ಸ್ ಆರ್ಬಿಟರ್ ಮಿಷನನ್ನು ನಾವು ಮಂಗಳಯಾನ ಅಂತ ಕರಿತೀವಿ ಎರಡನೇ ಆಪ್ಷನ್ನು ಮಂಗಳನ ಕಕ್ಷೆಯನ್ನು ತಲುಪಿದ ಏಷ್ಯಾದ ಮೊದಲ ರಾಷ್ಟ್ರ ಭಾರತ ಮೂರನೇದೊಗೆ ಲೈಮನ್ ಆಲ್ಫಾ ಫೋಟೋ ಮೀಟರ್ ಲ್ಯಾಪ್ ಎಲ್ ಎ ಪಿ ಎಂಬತಕ್ಕಂಥದ್ದು ಮಾಮ್ನ ವೈಜ್ಞಾನಿಕ ಪೆಲೋಡ್ ಆಗಿದೆ ಹಾಗಾದರೆ ಇದರಲ್ಲಿ ಯಾವುದು ಕರೆಕ್ಟು ಅಂತಂದರೆ ನೋಡಿ ಈ ಮೂರೂ ಕೂಡ ಸರಿಯಾಗಿದೆ ಸ್ನೇಹಿತರೆ ಓಕೆ ಮಾಮ್ ಎಂಬತಕ್ಕಂಥದ್ದು ಇಲ್ಲಿ ಏಷ್ಯಾದಲ್ಲೇ ಮಂಗಳ ಕ ಮಂಗಳನ ಕಕ್ಷೆಯಲ್ಲಿ ತಲುಪಿದ ಏಷ್ಯಾದ ಮೊದಲ ರಾಷ್ಟ್ರ ಇನ್ನು ಈ ವೈಜ್ಞಾನಿಕ ಪೆಲೋಡ್ ಯಾವುದು ಅಂದರೆ ಲೈಮನ್ ಆಲ್ಫಾ ಫೋಟೋ ಮೀಟರ್ ಅಂತ ಹೇಳ್ತೀವಿ ಲ್ಯಾಪ್ ಸೊ ಈ ಒಂದು ಮಾಹಿತಿಯನ್ನು ಪೇಪರಲ್ಲಿ ಇದ್ರ ಬಗ್ಗೆ ಕೊಟ್ಟಿದ್ದರು ನೋಡಿ ಇತಿಹಾಸದಲ್ಲಿ ಇಂದು ಅಂದರೆ ನವೆಂಬರ್ ಐದು ಮಂಗಳ ಲೋಕಕ್ಕೆ ಚಿಮ್ಮಿದ ಮಂಗಳಯಾನ ಇಲ್ಲಿ ಮಂಗಳಯಾನ ಅಂತ ಅಂದರೆ ಭಾರತ ಯಾವಾಗ ಉಡಾವಣೆ ಮಾಡಿತು ಅಂತ ಕೇಳಿದರೆ ನೋಡಿ ಇಲ್ಲಿ ಎರಡು ಸಾವಿರದ ಹದಿಮೂರು ನವೆಂಬರ್ ಐದರಂದು ಉಡಾವಣೆ ಮಾಡುತ್ತದೆ ಸೊ ಇದು ಕೆಂಪು ಗ್ರಹ ಅಥವಾ ಮಂಗಳ ಗ್ರಹಕ್ಕೆ ಯಾವಾಗ ಬಂದು ತಲುಪಿತು ಅಂತ ಕೇಳಿದರೆ ನೋಡಿ ಇದು ಮುಖ್ಯವಾಗಿ ಎರಡು ಸಾವಿರದ ಹದಿನಾಲ್ಕು ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕು ಸ್ನೇಹಿತ ಓಕೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಈ ನೌಕೆ ಡೈರೆಕ್ಟಾಗಿ ಹೋಗಿ ಮಂಗಳ ಗ್ರಹಕ್ಕೆ ಅಥವಾ ಕೆಂಪು ಗ್ರಹಕ್ಕೆ ತಲುಪುತ್ತದೆ ಕೇವಲ ಭಾರತ ಸರ್ಕಾರ ಅಥವಾ ಇಸ್ರೋ ಎಪ್ಪತ್ನಾಲ್ಕು ಮಿಲಿಯನ್ ಡಾಲರ್ ವೆಚ್ಚದಲ್ಲಿ ದೇಸಿ ನಿರ್ಮಿತವಾದ ಮಂಗಳಯಾನ ಯೋಜನೆಗೆ ಈಗ ಭರ್ತಿಯಾಗಿ ಏಳು ವರ್ಷಗಳ ಸಂದಿದೆ ಸ್ನೇಹಿತರೆ ಆ ಕಾರಣಕ್ಕಾಗಿ ಸೊ ಇದು ಪ್ರಥಮ ಪ್ರಯತ್ನದಲ್ಲೇ ವಿಕ್ರಮ ಸಾಧಿಸಿದಂತಹ ಭಾರತದ ಒಂದು ಬಾಹ್ಯಾಕಾಶ ಉಡಾವಣೆಯಾಗಿದೆ ಈ ಮೂಲಕ ಇಲ್ಲಿ ನೋಡಿ ಆರು ತಿಂಗಳ ಕಾಲ ಇನ್ನು ಅವಧಿ ಇದೆ ಸ್ನೇಹಿತರೆ ಇನ್ನು ಆರು ತಿಂಗಳು ಕಾಲ ಮಾತ್ರ ಈ ಮಾಮ್ನ ಒಂದು ಇದಿದೆ ಸೊ ಇನ್ನು ಬಾಹ್ಯಾಕಾಶದಲ್ಲಿ ಇನ್ನು ಆರು ತಿಂಗಳು ಮಾತ್ರ ಇದು ಉಳ್ಕೊಳ್ಳಲಿದೆ ಇದು ಮುಖ್ಯವಾಗಿ ಒಂಬೈನೂರ ಎಂಬತ್ತಕ್ಕೂ ಅಧಿಕ ಚಿತ್ರಗಳನ್ನು ಇದುವರೆಗೆ ಭೂಮಿಗೆ ರವಾನಿಸಿರ್ತಕ್ಕಂಥದ್ದು ಸ್ನೇಹಿತರ ಮುಖ್ಯವಾಗಿ ಇದರ ಬಗ್ಗೆ ಏನೇನೆಲ್ಲ ಮಾಹಿತಿ ಇದೆ ಒಂದು ಪೇಪರಲ್ಲಿ ಅಂತ ನೋಡೋದಾದ್ರೆ ನೋಡಿ ಮಾಮನ್ನು ಯಾವುದರಿಂದ ಉಡಾವಣೆ ಮಾಡಲಾಯಿತು ಅಂತ ಕೇಳಿದರೆ ನೋಡಿ ಇಲ್ಲಿ ಪಿ ಎಸ್ ಎಲ್ ವಿ ಸಿ ಟ್ವೆಂಟಿ ಫೈವ್ ಸ್ನೇಹಿತರೆ ನೋಡಿ ಪಿ ಎಸ್ ಎಲ್ ವಿ ಸಿ ಟ್ವೆಂಟಿ ಫೈ ಅಂತ ಹೇಳ್ತೀವಿ ಆಲ್ರೆಡಿ ಈ ಪಿ ಎಸ್ ಎಲ್ ವಿ ಬದಲಾಗಿ ಈಗ ಅತ್ಯಾಧುನಿಕವಾಗಿರತಕ್ಕಂಥ ಅಂತ ಅತ್ಯಂತ ಭಾರವಾಗಿರತಕ್ಕಂಥ ಎನ್ ಎಸ್ ಎಲ್ ವಿ ಅಂದ ಇಸ್ರೋ ಉಡಾವಣೆ ಮಾಡ್ತಾ ಇದೆ ಸೊ ಲಾಂಚಿಂಗ್ ವೆಹಿಕಲ್ ಇದೊಂದು ಓಕೆ ಸೊ ಈ ಭಾರವಾಗಿದೆ ಈ ಒಂದು ಎನ್ ಎಸ್ ಎಲ್ ವಿ ಈ ಪಿ ಎಸ್ ಎಲ್ ವಿ ಬದಲಾಗಿ ಎನ್ ಎಸ್ ಎಲ್ ವಿನ್ನ ಜಾರಿಗೆ ತರ್ತಾ ಇದೆ ಮುಖ್ಯವಾಗಿ ಮಾಮ್ ಮಾರ್ಸ್ ಆರ್ಬಿಟರ್ ಮಿಷನ್ ಅಂತ ಹೇಳ್ತೀವಿ ಇದನ್ನು ಸೊ ಇದನ್ನು ಪಿ ಎಸ್ ಎಲ್ ವಿ ಸಿ ಟ್ವೆಂಟಿ ಫೈವ್ ಮೂಲಕ ಉಡಾವಣೆ ಮಾಡಲಾಗಿತ್ತು ಸೊ ಇಲ್ಲಿ ಮುಖ್ಯವಾಗಿ ಪಿ ಎಸ್ ಎಲ್ ವಿ ಟ್ವೆಂಟಿ ಫೈವ್ನ ಪಿ ಎಸ್ ಎಲ್ ವಿ ಉಡಾವಣಾ ವಾಹನದ ಎಲ್ ಅಂತ ಹೇಳ್ತಿರ್ಬೇಕು ಎಲ್ನ ಇದು ಇಂಪಾರ್ಟೆಂಟ್ ಆಗುತ್ತೆ ಆವೃತ್ತಿ ಆವೃತ್ತಿಯಾಗಿದೆ ಇದು ಇದನ್ನು ಮುಖ್ಯವಾಗಿ ಆಂಧ್ರ ಪ್ರದೇಶದ ನೆಲ್ಲೂರು ಜಿಲ್ಲೆಯಲ್ಲಿರುವ ಶ್ರೀ ಹರಿಕೂಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ ಮಾಡಲಾಗಿತ್ತು ಯಾವಾಗ ನವೆಂಬರ್ ಐದು ಎರಡು ಸಾವಿರದ ಹದಿಮೂರು ಇದು ಮಂಗಳ ಗ್ರಹಕ್ಕೆ ತಲುಪಿದ್ದು ಎರಡು ಸಾವಿರದ ಹದಿನಾಲ್ಕು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಮಂಗಳ ಗ್ರಹಕ್ಕೆ ತಲುಪುತ್ತದೆ ಇನ್ನು ಮುಖ್ಯವಾಗಿ ನೋಡಿ ಮಾರ್ಸ್ ಆರ್ಬಿಟರ್ ಮಿಷನ್ ಅಥವಾ ಮಾ ಮಂಗಳಯಾನದ ವೈಜ್ಞಾನಿಕ ಪಿಲೋಡ್ಗಳು ಯಾವುವು ಅಂತ ಕೇಳಿದರೆ ನೋಡಿ ವೈ ಪಿಲೋಡ್ಗಳು ಅಂತಂದರೆ ಗ್ರಹದ ವಿವಿಧ ಅಂಶಗಳನ್ನು ಅಧ್ಯಯನ ಮಾಡಲು ತಾಂತ್ರಿಕ ಕಾರ್ಯಾಚರಣೆಯಾಗಿದೆ ಆದ್ದರಿಂದ ಮಂಗಳಯಾನ ಮಿಷನ್ ಕೆಳಗೆ ಪಟ್ಟಿಲ್ಲವಾದ ಐದು ವಿಭಿನ್ನ ವೈಜ್ಞಾನಿಕ ಪಿಲೋಡ್ಗಳನ್ನು ಒತ್ತೊಯ್ದಿದೆ ಸ್ನೇಹಿತರೆ ಅಂದರೆ ತನ್ನಟ್ಟಿಗೆ ಈ ಮಾ ಅಥವಾ ಚಂದ್ರಯಾನ ಮಿಷನ್ ಸೋರಿ ಮಂಗಳಯಾನ ಒನ್ನಲ್ಲಿ ಐದು ವಿಭಿನ್ನ ತಂತ್ರಜ್ಞಾನ ಉಳ್ಳತಕ್ಕಂಥ ಪೆಲೋಡ್ಗಳನ್ನು ಕಳಿಸಿರ್ತಕ್ಕಂಥದ್ದು ಹಾಗಾದರೆ ಐದು ಆ ವಿವಿಧ ಪೆಲೋಡ್ಗಳು ಅಥವಾ ಮಂಗಳಯಾನ ಒನ್ ರಾಕೆಟ್ ಒತ್ತೊಯ್ದಿರತಕ್ಕಂಥದ್ದು ಯಾವುದು ಅಂತ ಅಂದರೆ ನೋಡಿ ಒಂದೇದಾಗಿ ಅದು ನಮಗೆ ಅತ್ಯುತ್ತಮವಾಗಿರ್ತಕ್ಕಂಥ ಚಿತ್ರಗಳನ್ನು ಭೂಮಿಗೆ ರವಾನಿಸಲಿಕ್ಕಾಗಿ ಮಾರ್ಸ್ ಕಲರ್ ಕ್ಯಾಮರಾ ಎಂಬತಕ್ಕಂಥದ್ದು ಎಮ್ ಸಿ ಸಿಯನ್ನು ಒತ್ತೊಯ್ದಿದೆ ಇನ್ನು ಮೀಥೇನ್ ಸಂವಾದನೆ ಅಂದರೆ ಮಂಗಳ ಗ್ರಹದಲ್ಲಿ ಮೀಥೇನ್ ಇರುವಿಕೆಯನ್ನು ಪತ್ತೆ ಹಚ್ಚುವ ಉದ್ದೇಶದಿಂದಾಗಿ ಎಮ್ ಎಸ್ ಎಮ್ತಕ್ಕಂಥದ್ದು ಮಂಗಳ ಗ್ರಹಕ್ಕೆ ಮೀಥೇನ್ ಸಂವೇದನವನ್ನು ಒತ್ತೊಯ್ದಿದೆ ಇನ್ನೊಂದು ಲೈಮನ್ ಆಲ್ಫಾ ಫೋಟೋ ಮೀಟರ್ ಅಂತ ಹೇಳ್ತೀವಿ ಅಲ್ಲಿ ಇರತಕ್ಕಂಥ ವಿವಿಧ ಬಣ್ಣ ಒಂದು ಮಣ್ಣಾಗಿರ್ಬೋದು ಅಲ್ಲಿ ಇರತಕ್ಕಂಥ ವಾತಾವರಣವನ್ನು ಅಧ್ಯಯನ ಮಾಡ್ತಕ್ಕಂಥ ಉದ್ದೇಶದಿಂದಾಗಿ ಇಲ್ಲಿ ಫೋಟೋ ಮೀಟರನ್ನು ಕೂಡ ಈ ಒಂದು ಒಂದು ಉಪಗ್ರಹದಲ್ಲಿ ಕಳಿಸಿರ್ತಕ್ಕಂಥದ್ದು ನಾಲ್ಕನೇ ಪ್ರಮುಖ ಮಾಹಿತಿ ಅಂದರೆ ಥರ್ಮಲ್ ಇನ್ಫ್ರಾರೆಡ್ ಇಮೇಜಿಂಗ್ ಸ್ಪೆಕ್ಟ್ರೋಮೀಟರ್ ಕೂಡ ಕಳಿಸಿದ್ದಾರೆ ಇದರ ಜೊತೆಗೆ ಟಿ ಐ ಎಸ್ ಅನ್ನು ಕೂಡ ಕಳಿಸಿದ್ದಾರೆ ಇನ್ನು ಐದನೇದಾಗಿ ಮಾರ್ಸ್ ಎಕ್ಸೋಸ್ಪೆರಿಕ್ ನ್ಯೂಟ್ರಲ್ ಕಾಂಪೋಸಿಷನ್ಸ್ ವಿಶ್ಲೇಷಕ ಅಂತ ಹೇಳ್ತೀವಿ ಸೊ ನಾ ಮೆಂಕಾ ಎಂಬತಕ್ಕಂಥ ಹೆಸರಿನಿಂದ ಕರಿತೀವಿ ಈ ಐದು ಇವನ್ಗಳನ್ನು ಮಾಮಲ್ಲಿ ಕಳಿಸಿರ್ತಕ್ಕಂಥದ್ದು ಫ್ರೆಂಡ್ಸ್ ಇವು ಇಂಪಾರ್ಟೆಂಟ್ ಆಗುತ್ತೆ ಸೊ ಇದರ ಮೂಲಕ ಅಲ್ಲಿ ಮೀಥೇನ್ ಇರುವಿಕೆ ಆಗಿರ್ಬೋದು ಮಣ್ಣಿನ ಲಕ್ಷಣಗಳಾಗಿರ್ಬೋದು ಅಲ್ಲಿನ ವಾತಾವರಣ ಆಗಿರ್ಬೋದು ಇವೆಲ್ಲವನ್ನು ನಾವು ಅರಿತುಕೊಳ್ಳಲು ಸಹಾಯಕವಾಗಿದೆ ಸೊ ಮಾಮ್ ಜೊತೆಗೆ ಇವು ಐದನ್ನು ಕೂಡ ಕಳಿಸಿದರೆ ಈ ಐದು ಕೂಡ ಈಗಲೂ ಕೂಡ ಅತ್ಯುನ್ನತವಾಗಿರತಕ್ಕಂಥ ರೀತಿಯಲ್ಲಿ ಕೆಲಸ ಇದ್ದಾವೆ ಆ ಕಾರಣಕ್ಕಾಗಿ ನೋಡಿ ಈ ಪೆಲೋಡ್ಗಳು ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟು ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ನೋಡಿ ಹಾಗಾದರೆ ಈ ಒಂದು ಕಾರ್ಯವನ್ನು ಕೈಗೊಂಡಿರ್ತಕ್ಕಂಥ ದೇಶಗಳಲ್ಲಿ ನಾಲ್ಕನೇ ದೇಶ ಭಾರತ ಸ್ನೇಹಿತರೆ ಅಂದರೆ ಈ ಒಂದು ಮಂಗಳಯನ ಕೈಗೊಂಡಂತಹ ಏಷ್ಯಾದ ಮೊಟ್ಟ ಮೊದಲ ದೇಶ ಭಾರತ ಆದರೆ ಮುಖ್ಯವಾಗಿ ಅಮೇರಿಕದ ನಾಸಾ ಆಗಿರ್ಬೋದು ರಷ್ಯಾ ಆಗಿರ್ಬೋದು ರಷ್ಯಾ ಇಲ್ಲಿ ಯುರೇಷ್ಯಾ ಅಂತ ಬರುತ್ತೆ ಓಕೆ ರಷ್ಯಾ ಸಂಪೂರ್ಣವಾಗಿ ಏಷ್ಯಾ ಅಲ್ಲ ಸ್ನೇಹಿತರೆ ಯುರೋಷ್ಯಾ ಆಗಿದೆ ಅಂದರೆ ಯುರೋಪ್ ಮತ್ತು ಏಷ್ಯಾ ಎರಡನ್ನ ಸೇರಿ ಯುರೇಷ್ಯಾ ಅದು ರಷ್ಯಾ ಆಗಿರುತ್ತದೆ ಏನೋ ಮುಖ್ಯವಾಗಿ ಯುರೋಪ್ ಖಂಡ ಅಂತ ಹೇಳ್ತೀವಿ ನೋಡಿ ನಾಸಾ ರಷ್ಯಾದ ಮ ರೊಸ್ಕೋಸ್ಮೋಸ್ ಅಂತ ಹೇಳ್ತೀವಿ ಮತ್ತು ಯುರೋಪ್ ಈ ನಾಲ್ಕು ವಿಶ್ವದ ದೇಶಗಳು ಸೇರಿಕೊಂಡ ನಂತರ ಈ ಒಂದು ಮಂಗಳನ ಕೈಗೊಂಡಂತಹ ನಾಲ್ಕನೇ ದೇಶವೇ ಭಾರತ ಸ್ನೇಹಿತರೆ ಸೊ ಭಾರತ ಒಂದೇ ಅಟೆಂಪ್ಟಲ್ಲಿ ಯಶಸ್ವಿ ಆಗುತ್ತದೆ ಇವೆಲ್ಲವೂ ಕೂಡ ಒಂದೇ ಅಟೆಂಪ್ಟಲ್ಲಿ ಯಾವುದೂ ಮೇಲಿನ ಮೂರು ಕೂಡ ಒಂದು ಸಕ್ಸಸ್ ಆಗುವುದಿಲ್ಲ ಭಾರತ ಮಾತ್ರ ಸಕ್ಸಸ್ ಆಗುತ್ತದೆ ಇದರ ಮುಂದಿನ ಜೀವಿತಾವಧಿ ನೋಡಿ ಆರು ತಿಂಗಳು ಮಾತ್ರ ಇನ್ನಿದೆ ಇಲ್ಲಿ ಮುಖ್ಯವಾಗಿ ಮಂಗಳಯಾನವನ್ನು ಭಾರತದಲ್ಲಿ ಕೂತ್ಕೊಂಡು ಟ್ರ್ಯಾಕಿಂಗ್ ಮಾಡ್ತಕ್ಕಂಥ ಸೆಂಟರ್ಗಳು ಎಲ್ಲೆಲ್ಲಿವೆ ಅಂತ ನಿಮಗೆ ಕೇಳ್ಬೋದು ಓಕೆ ಮಂಗಳನ ಟ್ರ್ಯಾಕಿಂಗ್ ಸೆಂಟರ್ಗಳು ಅಂದರೆ ಸೊ ಅದು ಕಳಿಸ್ತಕ್ಕಂಥ ಫೋಟೋ ಆಗಿರ್ಬೋದು ಮೆತ್ತಿನಾಲ್ ಎಥೆನಾಲ್ನ ಸಂಗ್ರಹ ಆಗಿರ್ಬೋದು ಇಲ್ಲ ವಿವಿಧ ವಾತಾವರಣದ ಸಂಪೂರ್ಣವಾಗಿರ್ತಕ್ಕಂಥ ಡೀಟೇಲ್ಸ್ ಆಗಿರ್ಬೋದು ಇವನ್ಗಳನ್ನು ನಾವು ಬ ಭೂಮಿಯ ಮೇಲೆ ವಿವಿಧ ಸೆಂಟರ್ಗಳನ್ನು ಸ್ಥಾಪನೆ ಮಾಡಿ ಸೊ ಕಂಟ್ರೋಲ್ ಮಾಡ್ತೀವಿ ಮಂಗಳಯಾನವನ್ನು ಹಾಗಾದರೆ ಅವು ಎಲ್ಲೆಲ್ಲಿದೆ ಅಂತ ನೋಡೋದಾದರೆ ನೋಡಿ ಒಂದನೇದಾಗಿ ನಾವು ನೋಡಿದೀವಿ ಇಸ್ರೋ ಟೆಲಿಮಿಟ್ರಿ ಟ್ರ್ಯಾಕಿಂಗ್ ಮತ್ತು ಕಮಾಂಡ್ ನೆಟ್ವರ್ಕ್ ಅಂತ ಹೇಳ್ತೀವಿ ಅಂದರೆ ಇನ್ಸ್ ಟ್ರ್ಯಾಕ್ ಎಂಬಕ್ಕಂಥದ್ದು ಬೆಂಗಳೂರಿನಲ್ಲಿದೆ ಇನ್ನೊಂದು ಪ್ರಮುಖವಾಗಿ ನಾಸಾದಲ್ಲಿದೆ ಸ್ನೇಹಿತರ ನಾಸಾ ಜೆಟ್ ಪ್ರೊಫಲಕ್ಷನ್ ಲ್ಯಾಬೊರೇಟರಿ ಅಂತ ಹೇಳ್ತೀವಿ ಸೊ ಇದು ನಾಸಾದಲ್ಲಿದೆ ಇದು ಕೂಡ ಮಂಗಳಯಾನ ಒಂದನ್ನು ಕಂಟ್ರೋಲ್ ಮಾಡುತ್ತದೆ ಭಾರತೀಯ ಪ್ರತಿನಿಧಿಗಳು ಇಲ್ಲಿ ಇರ್ತಾರೆ ಇನ್ನು ಮುತ್ತಿ ಇಂಡೋನೇಷ್ಯಾದಲ್ಲಿ ಬಿಯಾನ್ ಎಂಬತಕ್ಕಂಥ ಸ್ಥಳ ನೋಡಿ ಇಂಡೋನೇಷ್ಯಾದ ಬಿಯಾನ್ನಲ್ಲೂ ಕೂಡ ಮಾರ್ಸ್ ಆರ್ಬಿಟ್ರ ಸಿಸ್ಟಮ್ನ ಒಂದು ಟ್ರ್ಯಾಕಿಂಗ್ ಮಿಷನ್ ಇದೆ ಇನ್ನೊಂದು ಪ್ರಮುಖ ಅಂತಂದರೆ ಭಾರತದ ಪಕ್ಕದಲ್ಲಿರ್ತಕ್ಕಂಥ ಬ್ರೂನೈ ಬ್ರೂನಿ ಕೂಡ ಬ್ರೂನೈ ಕೂಡ ಅಲ್ಲಿ ಇದೆ ಈ ಒಂದು ಸೆಂಟ್ರದು ಇನ್ನೊಂದು ಹಿಂದೂ ಮಹಾಸಾಗರದಲ್ಲಿರತಕ್ಕಂಥ ಅಲ್ಲಿ ಇರತಕ್ಕಂಥ ದ್ವೀಪ ರಾಷ್ಟ್ರವಾಗಿರ್ತಕ್ಕಂಥ ಮಾರಿಷಸ್ನಲ್ಲೂ ಕೂಡ ಭಾರತದ ಮಂಗಳನ್ನ ಮಿಷನ್ ಟ್ರ್ಯಾಕಿಂಗ್ ಸೆಂಟರ್ ಇರತಕ್ಕಂಥದ್ದು ಇನ್ನೊಂದು ಕೊನೆಯದಾಗಿ ಪ್ರಮುಖ ಮಾಹಿತಿ ಅಂತಂದರೆ ನೋಡಿ ಸೆನ್ಸಾ ಅಂತ ಹೇಳ್ತೀವಿ ಸಾನ್ಸಾ ದಕ್ಷಿಣ ಆಫ್ರಿಕಾದ ರಾಷ್ಟ್ರೀಯ ಬಾಹ್ಯಾಕಾಶ ಸಂಸ್ಥೆಯ ಹೆಸರಿಗೇನು ಸಾನ್ಸಾ ಅಂತ ಹೇಳ್ತೀವಿ ಅದು ಅಲ್ಲಿರ್ತಕ್ಕಂಥ ಆರ್ ಟೆ ಬಿಸ್ಟೋಕ್ ನಿಲ್ದಾಣ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ರಿಸರ್ಚ್ ಅಂತ ಹೇಳ್ತೀವಿ ಇನ್ಸ್ಟಿ ಅಂತಕ್ಕಂಥದ್ದು ಸೊ ಇದು ಬ್ರೆಜಿಲ್ನಲ್ಲಿದೆ ಹಾಲ್ಕಾನ್ ಟಾರಾ ಮತ್ತು ಕ್ಯೂಬಾ ಟಿ ಟಿ ಇ ನಿಲ್ದಾಣಗಳು ಇವೆಲ್ಲ ಕೂಡ ಮಾಮ್ನ ಒಂದು ಟ್ರ್ಯಾಕಿಂಗ್ ಸೆಂಟರ್ಗಳಾಗಿವೆ ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಎಕ್ಸಾಮ್ಗೆ ಏನೋ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ಸ್ನೇಹಿತರ ಏನಿದೆ ನೋಡಿ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಕಂಪನಿ ಮಂಡಳಿಗೆ ಸ್ವತಂತ್ರ ನಿರ್ದೇಶಕರಾಗಿ ನೋಡಿ ಸ್ವತಂತ್ರ ನಿರ್ದೇಶಕರಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ಕೇಳಿದರೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಸೊ ಕೆ ವಿ ಕಾಮತ್ ಸ್ನೇಹಿತರೆ ಇಲ್ಲಿ ಕೆ ವಿ ಅದು ಕೆ ಎ ಆಗ್ಬಿಟ್ಟಿದೆ ಸೊ ಕೆ ವಿ ಅಂತ ಹೇಳ್ತೀವಿ ಕೆ ವಿ ಕಾಮತ್ ರವರು ಸ್ವತಂತ್ರ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ನೋಡಿ ರಿಲಯನ್ಸ್ ಸ್ವತಂತ್ರ ನಿರ್ದೇಶಕರಾಗಿ ಕಾಮತ್ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಕಂಪನಿ ಮಂಡಳಿಗೆ ಸ್ವತಂತ್ರ ನಿರ್ದೇಶಕರಾಗಿ ಕೆ ವಿ ಕಾಮತ್ ಅವರನ್ನು ಐದು ವರ್ಷಗಳ ಅವಧಿಗೆ ಅಂದರೆ ನೋಡಿ ಶುಕ್ರವಾರ ನೇಮಕ ಮಾಡಲಾಗಿದೆ ಇಲ್ಲಿ ಕೆ ವಿ ಅಂತ ಅಂದರೆ ಮುಖ್ಯವಾಗಿ ಕುಂದಾಪುರದ ವಾಮನ್ ಕಾಮತ್ ಅಂತ ಹೇಳ್ತೀವಿ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಇವರು ಮೂಲತಃವಾಗಿ ಕುಂದಾಪುರದವರು ಅಟ್ ಪ್ರೆಸೆಂಟ್ಲಿ ಲೀವ್ ಐ ಐ ಐ ಎಮ್ ಅಹಮದಾಬಾದ್ನಲ್ಲಿ ಪದವೀಧರರಾಗಿದ್ದಾರೆ ಓಕೆ ಕುಂದಾಪುರ ವಾಮನ್ ಕಾಮತ್ ಅವರು ರಿಲಯನ್ಸ್ ಇಂಡಸ್ಟ್ರೀಸ್ನ ಸ್ವತಂತ್ರ ನಿರ್ದೇಶಕರಾಗಿ ಈಗ ಆಯ್ಕೆಯಾಗಿರ್ತಕ್ಕಂಥದ್ದು ಇನ್ನ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಇತ್ತೀಚೆಗೆ ಸುದ್ದಿಯಲ್ಲಿರುವ ಗೂಢಚಾರ್ಯ ಉಪಗ್ರಹ ನೋಡಿ ಭಾರತದ ಗೂಢಚಾರ್ಯ ಉಪಗ್ರಹವಾಗಿರ್ತಕ್ಕಂಥ ರಿಸ್ಯಾಟ್ ಅನ್ನು ಇಸ್ರೋ ಯಾವ ವರ್ಷ ಉಡಾವಣೆ ಮಾಡಿತ್ತು ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಇಂಪಾರ್ಟೆಂಟ್ ಆಗುತ್ತೆ ಏಪ್ರಿಲ್ ಇಪ್ಪತ್ತು ಎರಡು ಸಾವಿರದ ಒಂಬತ್ತರಂದು ಇಸ್ರೋ ಉಡಾವಣೆ ಮಾಡಿತ್ತು ಈ ಗೂಢಾಚಾರ್ಯ ಉಪಗ್ರಹ ಇಲ್ಲಿ ಮುಖ್ಯವಾಗಿ ನಿಮಗೆ ಏನೇನು ಕೇಳ್ತಾರೆ ಅಂತಂದರೆ ಈ ಉಪ ಯಾ ಯಾವುದಕ್ಕಾಗಿ ಇದನ್ನು ಒಂದು ಉಡಾವಣೆ ಮಾಡಿತ್ತು ಅಂತ ಕೇಳಿದರೆ ನೋಡಿ ಮ್ಯಾಕ್ ಮೋಹನ್ ರೇಖೆ ಆಗಿರ್ಬೋದು ರ್ಯಾಡ್ ಕ್ಲಿಪ್ ರೇಖೆ ಆಗಿರ್ಬೋದು ಇಲ್ಲ ಡುರಾಂಡ್ ರೇಖೆ ಆಗಿರ್ಬೋದು ವಿವಿಧ ಭಾರತದ ಗಡಿ ಒಳಗಿನ ಪ್ರದೇಶಗಳಿಂದ ಅಕ್ರಮವಾಗಿ ನುಸುಳತಕ್ಕಂತಹ ಜನರನ್ನು ಪತ್ತೆ ಹಚ್ಚಲು ಅದರ ಜೊತೆಗೆ ವಿವಿಧ ದೇಶಗಳು ಭಾರತದ ಮೇಲೆ ಯಾವುದಾದರೂ ಡ್ರೋನ್ ಆಗಿರ್ಬೋದು ಇತರೆ ಯಾವುದೇ ವಸ್ತುವಿನಿಂದ ಅಟ್ಯಾಕ್ ಮಾಡಿದಾಗ ಅದನ್ನು ಗುರುತು ಮಾಡತಕ್ಕಂಥ ಗೂಢಾಚಾರ್ಯ ವ್ಯವಸ್ಥೆಗಾಗಿ ನಿರ್ಮಿಸಿದಂತಹ ಉಪಗ್ರಹವೇ ರೀಸ್ಯಾಟ್ ಟು ಅಂತ ಹೇಳ್ತೀವಿ ಈ ರೀಸ್ಯಾಟ್ ಟು ಯಾವಾಗ ಉಡಾವಣೆ ಆಯಿತು ಅಂತ ಕೇಳಿದರೆ ಏಪ್ರಿಲ್ ಇಪ್ಪತ್ತು ಎರಡು ಸಾವಿರದ ಒಂಬತ್ತು ಹಾಗಾದರೆ ಯಾಕೆ ಪ್ರಚಲಿತದಲ್ಲಿದೆ ನೋಡಿ ಭಾರತದ ಮೊಟ್ಟ ಮೊದಲ ಸ್ಪೈ ಉಪಗ್ರಹ ಅಂದರೆ ಗೂಢಾಚಾರ್ಯ ಅಂತ ಹೇಳ್ತೀವಿ ಸ್ಪೈ ಉಪಗ್ರಹವಾಗಿರ್ತಕ್ಕಂಥ ರಿಸ್ಯಾಟ್ ಟು ಹದಿಮೂರು ವರ್ಷಗಳ ಬಳಿಕ ಪತನವಾಗಿದೆ ಇಲ್ಲಿ ಪತನವಾಗಿದೆ ಅಂತ ಅವರು ಕೊಟ್ಟಿದ್ದಾರೆ ಆದರೆ ನಾಸಾ ಇಲ್ಲಿ ಉಡಾವಣೆ ಮಾಡಿದ್ದು ಎರಡು ಸಾವಿರದ ಒಂಬತ್ತರಲ್ಲಾದರೆ ಇದು ಹದಿಮೂರು ವರ್ಷಗಳ ತನಕ ಕೆಲಸ ಮಾಡಿ ತನ್ನ ಕಾರ್ಯವನ್ನು ನಿಲ್ಲಿಸ್ತದೆ ಅಂತ ಅವರು ಹೇಳಿದರು ಅಲ್ಲೇ ಆದರೆ ಇವರು ಪತನವಾಗಿದೆ ಅಂತ ಕೇಳಿ ಕೊಟ್ಟಿದ್ದಾರೆ ಪತನ ಅಂತಕ್ಕಂಥ ಪದ ಇಲ್ಲಿ ಉಲ್ಲೇಖವಾಗಲ್ಲ ಹದಿಮೂರು ವರ್ಷಗಳ ಬಳಿಕ ಇದು ತನ್ನ ಕಾರ್ಯಾಚರಣೆಯನ್ನು ಮುಗಿಸಿ ಸೊ ಸ್ಫೋಟಗೊಂಡು ಹಿಂದೂ ಮಹಾಸಾಗರದಲ್ಲಿ ಬಿದ್ದಿರತಕ್ಕಂಥದ್ದು ಸೊ ಯಾವುದೇ ರೀತಿಯ ಪಾ ಒಂದು ಪ್ರಾಣಹಾನಿ ಆಗಿಲ್ಲ ಇದರಿಂದಾಗಿ ಹಾಗಾದರೆ ಈ ಒಂದು ಪೇಪರಲ್ಲಿ ಏನು ಮಾಹಿತಿ ಇದೆ ನೋಡಿ ಎರಡು ಸಾವಿರದ ಒಂಬತ್ತರಲ್ಲಿ ಇಸ್ರೋ ಉಡ್ಡಯನ ಮಾಡಿದ್ದ ದೇಶದ ಮೊದಲ ಗೂಢಚಾರ್ಯ ಉಪಗ್ರಹ ರೀಸೆಟ್ ಟು ಉಪಗ್ರಹ ಶುಕ್ರವಾರ ಅನಿಯಂತ್ರಿತವಾಗಿ ಭೂಕಕ್ಷೆಯನ್ನು ಪ್ರವೇಶಿಸಿ ಜಕರ್ತಾ ಬಳಿ ನೋಡಿ ಇಂಡೋನೇಷ್ಯಾದ ಜಕರ್ತಾ ಬಳಿಯ ಹಿಂದೂ ಮಹಾಸಾಗರದಲ್ಲಿ ಬಿದ್ದಿದೆ ಈ ವೇಳೆ ಯಾವುದೇ ಅಪಾಯ ಸಂಭವಿಸಿಲ್ಲ ಎಂದು ಇಸ್ರೋ ತಿಳಿಸಿದೆ ಈ ಉಪಗ್ರಹ ಮುನ್ನೂರು ಕೆ ಜಿ ತೂಕವನ್ನು ಹೊಂದಿದ್ದು ನಾಲ್ಕು ವರ್ಷಗಳ ಕಾಲ ಕೆಲಸ ಮಾಡುವ ಉದ್ದೇಶದಿಂದ ನಲವತ್ತು ಕೆ ಜಿ ಇಂಧನವನ್ನು ತನ್ನೊಂದಿಗೆ ಒತ್ತೊಯ್ದಿತ್ತು ಆದರೆ ಇಸ್ರೋ ಸಂಸ್ಥೆ ಬಾಹ್ಯಾಕಾಶ ನೌಕೆಯ ನಿರ್ವಹಣಾ ತಂಡದ ಸರಿಯಾದ ನಿರ್ವಹಣೆಯಿಂದಾಗಿ ಈ ನೌಕೆ ಹದಿಮೂರು ವರ್ಷಗಳ ಕಾಲ ತನ್ನ ದತ್ತಾಂಶವನ್ನು ನೀಡುತ್ತಾ ಕೆಲಸ ಮಾಡಿದೆ ಸ್ನೇಹಿತರ ಓಕೆ ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಇವೆಲ್ಲ ಮಾಹಿತಿ ಇನ್ನು ಮುಖ್ಯವಾಗಿ ಇದನ್ನು ಯಾವಾಗ ಉಡಾವಣೆ ಮಾಡಿತ್ತು ಅಂತ ಕೇಳಿದ್ರೆ ನೋಡಿ ಇಸ್ ಇಸ್ರೇಲ್ನ ಸಾರಿ ಫ್ರೆಂಡ್ಸ್ ಇಲ್ಲಿ ಮೇಲೆ ನೋಡಿ ಒಳ ನುಸುಳುವಿಕೆ ಮತ್ತು ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆಗಳ ಭಾಗವಾಗಿ ದೇಶದ ಗ ಗಡಿ ಭಾಗಗಳಲ್ಲಿ ಕಣ್ಗಾವಲು ಇರಿಸಲು ಭಾರತದ ಮೊಟ್ಟ ಮೊದಲ ಕಣ್ಣು ಆಕಾಶದಲ್ಲಿ ಕಣ್ಣು ಇದಾಗಿತ್ತು ಸ್ನೇಹಿತರೆ ನೋಡಿ ಅದು ಟು ಒನ್ ನಂತರ ರೀಸೆಟ್ ಟು ಇದು ತುಂಬಾ ನೀಟಾಗಿ ಕಾರ್ಯ ಮಾಡಿದೆ ಇನ್ನು ಇದನ್ನು ಮುಖ್ಯವಾಗಿ ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ನ ಎಕ್ಸ್ ಬ್ಯಾಂಡ್ ಸಿಂಥೆಟಿಕ್ ಅಪಾರ್ಚರ್ ರಾಡರ್ ಇದಾಗಿತ್ತು ಇನ್ನು ಎರಡು ಸಾವಿರದ ಎಂಟರ ಮುಂಬೈ ಭಯೋತ್ಪಾದನಾ ದಾಳಿಯ ನಂತರ ರೀಸ್ಯಾಟನ್ನು ತ್ವರಿತ ವೇಗದಲ್ಲಿ ನಿರ್ಮಿಸಲಾಯಿತು ಮುಖ್ಯವಾಗಿ ಇದನ್ನು ಉಡಾವಣೆ ಮಾಡಿದಂತಹ ವಾಹನ ಯಾವುದು ಅಂತ ಕೇಳಿದರೆ ಸ್ನೇಹಿತರೆ ಪಿ ಎಸ್ ಎಲ್ ವಿ ಸಿ ಟ್ವೆಲ್ ಅಂತ ಹೇಳ್ತೀವಿ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಇದು ನಿಮಗೆ ಪಿ ಎಸ್ ಎಲ್ ವಿ ಸಿ ಟ್ವೆಲ್ ವಾಹನದಿಂದ ಏಪ್ರಿಲ್ ಇಪ್ಪತ್ತು ಎರಡು ಸಾವಿರದ ಒಂಬತ್ತರಂದು ಉಡಾವಣೆ ಮಾಡಲಾಗಿತ್ತು ಓಕೆ ಇನ್ನು ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಇತ್ತೀಚೆಗೆ ಸುದ್ದಿಯಲ್ಲಿರುವ ಕಾಮಿಕೇಜ್ ನೋಡಿ ಕಾಮಿ ಕೇಜ್ ಎಂಬುದು ಕೆಳಗಿನ ಏನನ್ನ ಸೂಚಿಸುತ್ತದೆ ನೋಡಿ ಇದೊಂದು ಸೂಸೈಡ್ ಡ್ರೋನ್ ಮಾಡ್ರನ್ ಹೆಲಿಕಾಪ್ಟರ್ ಸೊ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ನಂಬರ್ ಒನ್ ಅದೊಂದು ಸೂಸೈಡ್ ಡ್ರೋನ್ ಅಂತ ಕರಿತೀವಿ ಸ್ನೇಹಿತರ ಹಾಗಾದ್ರೆ ಸೂಸೈಡ್ ಡ್ರೋನ್ ಅಂದ್ರೆ ಏನು ಇಲ್ಲಿ ಮುಖ್ಯವಾಗಿ ಯಾವುದಾದ್ರೂ ಬೇರೆ ದೇಶದ ಡ್ರೋನ್ ನಮ್ಮ ಭಾರತಕ್ಕೆ ನುಸುಳ್ತು ಅಂತ ತಿಳ್ಕೊಳ್ಳಿ ಈ ಸೂಸೈಡ್ ಡ್ರೋನ್ ತದನಂತರ ತಕ್ಷಣಕ್ಕೆ ಅದನ್ನು ಅಟ್ಯಾಕ್ ಮಾಡಿ ತನ್ನನ್ನು ತಾನೇ ಸ್ಫೋಟಿಸ್ಕೊಳಿಸ್ತದೆ ಅದು ಓಕೆ ತನ್ನನ್ನು ತಾನೇ ಸ್ಫೋಟಿಸ್ಕೊಂಡು ಸೊ ಅದು ಸೂಸೈಡ್ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಡ್ರೋನನ್ನು ಕೂಡ ಒಡೆದು ಉರುಳಿಸ್ತಕ್ಕಂಥದ್ದು ಸೊ ಈ ನೀತಿಯಾಗಿ ಒಂದಿದೆ ಇನ್ನು ಯಾವುದೇ ಒಂದು ವಿವಿಧ ಹೆಲಿಕಾಪ್ಟರ್ ಆಗಿರ್ಬೋದು ಯಾರೇ ಒಂದು ಯಾವ ಉಪಗ್ರಹದಿಂದ ಉಡಾವಣೆ ಮಾಡಿದಂಥ ಆಗಿರ್ಬೋದು ಇಲ್ಲ ಗುಂಡು ಆಗಿರ್ಬೋದು ಬಾಂಬ್ ಆಗಿರ್ಬೋದು ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಭಾರತಕ್ಕೆ ಒಳಕ್ಕೆ ನುಸುಳಿತು ಅಂತಂದರೆ ಇದು ತನ್ನಟಿ ಅದನ್ನು ಟಚ್ ಮಾಡಿ ಐದು ತನ್ನಟ್ಟಿಗೆ ತಾನೇ ಸ್ಫೋಟಗೊಳಿಸ್ತದೆ ಸ್ನೇಹಿತರೆ ಆ ಕಾರಣಕ್ಕಾಗಿ ಕಾಮಿಕೇಜ್ ಎಂಬುದು ಈಗ ಪ್ರಚಲಿತದಲ್ಲಿದೆ ಹಾಗಾದರೆ ಏನು ಈ ಕಾಮಿಕೇಜ್ನ ಭಾರತದ ನಡುವಿನ ಮಾಹಿತಿ ಅಂತಂದರೆ ನೋಡಿ ಭಾರತೀಯ ಸೇನೆಗೆ ಬರಲಿದೆ ಹತ್ತು ಸೆಟ್ಟು ಸೂಸೈಡ್ ಡ್ರೋನ್ ಅಂತ ಹೇಳ್ತೀವಿ ಹತ್ತು ಸೆಟ್ಟು ಸೂಸೈಡ್ ಡ್ರೋನ್ ಭಾರತ ಈಗ ತರಿಸಿಕೊಳ್ತಾ ಇದೆ ಸ್ನೇಹಿತರ ಹಾಗಾದ್ರೆ ಏನಿದೆ ಒಂದು ಪೇಪರಲ್ಲಿ ಮಾಹಿತಿ ನೋಡಿ ಡ್ರೋನ್ ಗೇಮ್ನಲ್ಲಿ ಸುಧಾರಣೆ ಕಾಣುವ ನಿಟ್ಟಿನಲ್ಲಿ ಭಾರತೀಯ ಸೇನೆ ಮುಂದಾಗಿದೆ ಈ ಕಾರಣಕ್ಕಾಗಿ ಮೊದಲ ಹಂತವಾಗಿ ಭಾರತದ ಸೇನೆ ಸೂಸೈಡ್ ಡ್ರೋನ್ ಎಂದೇ ಹೆಸರಾಗಿರುವ ಕಾಮಿಕೇಜ್ ಡ್ರೋನ್ನ ಹತ್ತು ಸೆಟ್ ಖರೀದಿ ಮಾಡಲು ಸಜ್ಜಾಗಿದೆ ಇಲ್ಲಿ ಹತ್ತು ಸೂಸೈಡ್ ಡ್ರೋನ್ಗಳೊಂದಿಗೆ ನೂರ ಇಪ್ಪತ್ತು ಲೋಯಿಟರ್ ಯುದ್ಧ ಸಾಮಗ್ರಿಗಳನ್ನು ಮೇಡ್ ಇನ್ ಇಂಡಿಯಾ ಮಾರ್ಗದ ಮೂಲಕ ಖರೀದಿಸಲಿದೆ ಇದೇ ಕಾಮಿಕೇಜ್ ಡ್ರೋನ್ಗಳನ್ನು ಪ್ರಸ್ತುತ ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಯುದ್ಧದ ವೇಳೆ ವ್ಯಾಪಕವಾಗಿ ಬಳಸ್ತಾ ಇದ್ದಾವೆ ಸ್ನೇಹಿತರ ಇನ್ನು ಫಾಸ್ಟ್ ಟ್ರ್ಯಾಕ್ ಖರೀದಿ ಮಾಡಲಾಗುತ್ತಿದ್ದು ಚೀನಾ ಹಾಗೂ ಪಾಕಿಸ್ತಾನದ ಗಡಿಗಳ ಸಿಖರ ಪ್ರದೇಶಗಳಲ್ಲಿ ಹಾಗೂ ಮರುಭೂಮಿಗಳ ಪ್ರದೇಶದಲ್ಲಿ ಇವುಗಳನ್ನು ನಿಯೋಜನೆ ಮಾಡಲಾಗ್ತಾ ಇದೆ ಮುಖ್ಯವಾಗಿ ಇದು ನೋಡಿ ರಿಕ್ವೆಸ್ಟ್ ಫಾರ್ ಪ್ರೊಫೋಸರ್ ಪ್ರಕಾರ ವೈಮಾನಿಕ ಗುರು ವ್ಯವ ಗುರಿ ವ್ಯವಸ್ಥೆಗಳ ಕನಿಷ್ಠ ನೂರು ಕಿಲೋಮೀಟರ್ ವ್ಯಾಪ್ತಿ ಹೊಂದಿರಬೇಕು ಮತ್ತು ಉಡಾವಣಾ ಎತ್ತರ ಇದು ನಾಲ್ಕು ಸಾವಿರ ಮೀಟರ್ ಅಥವಾ ಅದಕ್ಕಿಂತ ಎತ್ತರದಲ್ಲಿರಬೇಕು ಸೊ ಇದು ಇದರ ಫ್ಯೂಚರ್ ಆಗಿದೆ ಸ್ನೇಹಿತರೆ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡಿ ಏನಿದೆ ಹಾಗಾದರೆ ನೋಡಿ ಫ್ರಾನ್ಸ್ ಸರ್ಕಾರ ಕೊಡ ಮಾಡುವ ನೋಡಿ ಪ್ರತಿಷ್ಠಿತ ಫ್ರಾನ್ಸ್ ಸರ್ಕಾರ ಕೊಡ ಮಾಡುವ ಫ್ರೆಂಚ್ ನೈಟ್ ವುಡ್ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೆರಡು ಓಕೆ ಫ್ರೆಂ ಇಷ್ಟೇ ಅಂತ ನೋಡಿ ಫ್ರೆಂಚ್ ನೈಟ್ಹುಡ್ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಆಯ್ಕೆಯಾದ ಶಶಾಂಕ ಸುಬ್ರಹ್ಮಣ್ಯ ಓಕೆ ಶಶಾಂಕ್ ಸುಬ್ರಹ್ಮಣ್ಯ ಕೆಳಗಿನ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ನೋಡಿ ಶಶಾಂಕ್ ಸುಬ್ರಹ್ಮಣ್ಯ ಇವರೊಬ್ಬ ಕೊಳಲು ವಾದಕ ಸ್ನೇಹಿತರ ಓಕೆ ಹಿಂದೂಸ್ತಾನಿ ಶಾಸ್ತ್ರೀಯ ಓಕೆ ಇದು ಹಿಂದೂಸ್ತಾನಿ ಸಂಗೀತಗಾರಲ್ಲ ಹಿಂದೂಸ್ತಾನಿ ಶಾಸ್ ಸ್ತ್ರೀಯ ವಾದಕ ಓಕೆ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಶಾಸ್ತ್ರೀಯ ವಾದಕ್ಕೆ ಯಾರು ಇವರು ಯಾ ಇಲ್ಲಿ ಹಿಂದೂಸ್ತಾನಿ ಸಂಗೀತಗಾರ ಅಂತ ಕೊಡ್ಬೋದು ಇಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ವಾದಕ ಅಂತ ಕೊಡ್ತಾರೆ ಇಲ್ಲಿ ಎರಡರಲ್ಲಿ ಕಂಫ್ಯೂಸ್ ಆಗ್ತಾರೆ ನೀವು ಹಿಂದೂಸ್ತಾನಿ ಶಾಸ್ತ್ರೀಯ ವಾದಕ ಆಗಿರ್ತಕ್ಕಂಥ ಅದರಲ್ಲಿ ಮುಖ್ಯವಾಗಿ ಹಿಂದೂಸ್ತಾನಿ ಶಾಸ್ತ್ರೀಯ ವಾದಕದಲ್ಲಿ ಕೊಳಲು ವಾದಕ ಸ್ನೇಹಿತರೆ ಈತ ಓಕೆ ಶಶಾಂಕ್ ಸುಬ್ರಹ್ಮಣ್ಯ ಈತ ಮುಖ್ಯವಾಗಿ ನಮ್ಮ ಕರ್ನಾಟಕದವರು ಎಂಬತಕ್ಕಂಥದ್ದು ಇಲ್ಲಿ ನೀವು ಗಮನಿಸಬೇಕು ಏನಿದೆ ಹಾಗಾದರೆ ನೋಡಿ ರಜವಣಿ ಪೇಪರ್ನ ಮಾಹಿತಿ ಇದು ಶಶಾಂಕ್ ಸುಬ್ರಹ್ಮಣ್ಯಂಗೆ ಫ್ರೆಂಚ್ ನೈಟ್ವುಡ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಸೊ ಏನಿದೆ ಪೇಪರಲ್ಲಿ ನೋಡಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಶೈಲಿಯ ಕೊಳಲು ವಾದಕ ಶಶಾಂಕ್ ಸುಬ್ರಹ್ಮಣ್ಯ ಅವರು ಫ್ರಾನ್ಸ್ ಸರ್ಕಾರ ಕೂಡ ಮಾಡುವ ಪ್ರತಿಷ್ಠಿತ ಫ್ರೆಂಚ್ ನೈಟ್ವುಡ್ ಪ್ರಶಸ್ತಿ ಅಂದರೆ ಇದನ್ನ ಮುಖ್ಯವಾಗಿ ಶೆವಿಲಿಯರ್ ಡಿ ಆರ್ಡರ್ ಡೇಸ್ ಆಫ್ ಆರ್ಟ್ ಆ್ಯಂಡ್ ದ ಲೇಟರ್ಸ್ ಎಂಬತಕ್ಕಂಥ ಹೆಸರಿನಿಂದ ಕರಿತೀವಿ ಇದಕ್ಕೆ ಪಾತ್ರರಾಗಿದ್ದಾರೆ ಆಲ್ರೆಡಿ ಈ ಹಿಂದೆ ಇಲ್ಲಿ ಪಂಡಿತ್ ರವಿಶಂಕರ್ ಲತಾ ಮಂಗೇಶ್ಕರ್ ಹರಿಪ್ರಸಾದ ಚೌರಾಸಿಯ ಡಾಕ್ಟರ್ ಎಂ ಕೃಷ್ಣ ಅವರಂತಹ ದಿಗ್ಗಜರಿಗೆ ಈ ಪ್ರಶಸ್ತಿ ನೀಡಲಾಗಿದೆ ನೋಡಿ ಆಲ್ರೆಡಿ ಪಡೆದುಕೊಂಡಿರ್ತಕ್ಕಂಥವ್ರು ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಬೈಜೂಸ್ ತನ್ನ ಜಾಗತಿಕ ರಾಯಭರಿಯಾಗಿ ಯಾರನ್ನು ಆಯ್ಕೆ ಮಾಡಿಕೊಂಡಿದೆ ನೋಡಿ ಜಾಗತಿಕ ರಾಯಭಾರಿ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ ಲಿಯೋನಾಲ್ ಮೆಸ್ಸಿ ನೋಡಿ ವಿಶ್ವದಲ್ಲೇ ಅತಿ ಹೆಚ್ಚು ಜಾಹೀರಾತುಗಳಿಂದ ಸಂಭಾವನೆ ಪಡೆದಿರ್ತಕ್ಕಂಥ ಲಿಯೋನಾಲ್ ಮೆಸ್ಸಿಯನ್ನು ಈಗ ಭಾರತದ ಬೈಜೂಸ್ ನೋಡಿ ಭಾರತದ ಬೈಜೂಸ್ ವಿಶ್ವದಾದ್ಯಂತ ಶಿಕ್ಷಣದ ಮಟ್ಟವನ್ನು ಪಸರಿಸುವ ಉದ್ದೇಶದಿಂದಾಗಿ ಈಗ ಜಾಗತಿಕವಾಗಿ ಇಲ್ಲಿ ಜಾಗತಿಕ ಅಂತಕ್ಕಂಥ ಪದ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಜಾಗತಿಕವಾಗಿ ರಾಯಭಾರಿಯನ್ನಾಗಿ ಲಿಯೋನಾಲ್ ಮೆಸ್ಸಿ ನೋಡಿ ಈತನನ್ನ ಬ್ರಾಂಡ್ ಅಂಬಾಸಿಡರ್ ಆಗಿ ನೇಮಕ ಮಾಡಿಕೊಳ್ಳೋದು ಅಷ್ಟು ಸುಲಭ ಅಲ್ಲ ಕೋಟಿಗಟ್ಲೆ ದುಡ್ಡನ್ನು ಸುರಿಬೇಕಾಗಿರುತ್ತದೆ ಸ್ನೇಹಿತರ ಈಗ ಈತ ಜಾಗತಿಕ ರಾಯಭಾರಿಯಾಗಿ ಆಯ್ಕೆ ಆಗಿದ್ದಾರೆ ಸೊ ಇಲ್ಲಿ ಮುಖ್ಯವಾಗಿ ನೋಡಿ ಪೇಪರಲ್ಲಿ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ರು ಲಿಯೋನಾಲ್ ಲಿಯೋನಾಲ್ ಲಿಯೋ ಮೆಸ್ಸಿ ಬೈಜೂಸ್ ಜಾಗತಿಕ ರಾಯಭಾರಿಯಾಗಿ ನೇಮಕಗೊಂಡಿದ್ದಾರೆ ಪ್ರಮುಖ ಆನ್ಲೈನ್ ಶಿಕ್ಷಣ ಸಂಸ್ಥೆ ಬೈಜೂಸ್ ತಮ್ಮ ಜಾ ಸಾಮಾಜಿಕ ಕಳಕಳಿಯ ಎಲ್ಲರಿಗೂ ಶಿಕ್ಷಣದ ಅಂದರೆ ಎಜುಕೇಷನ್ ಫಾರ್ ಆಲ್ ಮೊದಲ ಜಾಗತಿಕ ಬ್ರ್ಯಾಂಡ್ ರಾಯಭಾರಿಯಾಗಿ ಫುಟ್ಬಾಲ್ ತಾರೆ ಲಿಯೋನಾಲ್ ಮೆಸ್ಸಿ ನೇಮಕಗೊಂಡಿದ್ದಾರೆ ಎಂದು ಕಂಪನಿ ಶುಕ್ರವಾರ ತಿಳಿಸಿದೆ ನೋಡಿ ಇದೆಲ್ಲ ಇವತ್ತಿನ ಪ್ರಮುಖ ಒಂದು ಜಿ ಕೆ ಸಾರಿ ಕರೆಂಟ್ ಅಫೇರ್ಸ್ ಕ್ವಶನ್ ಆಗಿದ್ವು ನೋಡಿ ಇದೇ ತರಹದಲ್ಲಿ ಕ್ವಿಕ್ ರೌಂಡ್ ಅಪ್ ಕ್ವಶನ್ಗಳನ್ನು ಈಗ ನೋಡೋಣ ಅಂದರೆ ಆ ಪೇಪರಲ್ಲಿ ಕೇಳಿರ್ತಕ್ಕಂಥ ಜಿ ಕೆ ಆಗಿರ್ಬೋದು ಇತರೆ ಎಲ್ಲ ಕರೆಂಟ್ ಅಫೇರ್ಸ್ಗಳ ಪ್ರಮುಖ ಈಗ ಒಂದು ಕ್ವಿಕ್ ರೌಂಡಪ್ಪನ್ನು ನೋಡೋಣ ಅದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ರೌಂಡ್ ಅಪ್ ನೋಡಿ ಈ ದಿನದ ಪ್ರಮುಖ ವಿಶೇಷಗಳು ಅಂದರೆ ಅಂದರೆ ಯಾರ್ಯಾರು ಈ ದಿನ ಜನಿಸಿದ್ರು ಎಂಬತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ನಾವು ನೋಡೋಣ ಒಂದನೇದಾಗಿ ನೋಡಿ ನವೆಂಬರ್ ಐದು ವಿಶ್ವ ಸುನಾಮಿ ಜಾಗೃತಿ ದಿನ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ವಿಶ್ವ ಸುನಾಮಿ ಜಾಗೃತಿ ದಿನ ಇನ್ನ ಸಾವಿರದ ಒಂಬೈನೂರ ಎಂಬತ್ತೆಂಟು ನವೆಂಬರ್ ಐದರಂದು ವಿರಾಟ್ ಕೊಹ್ಲಿ ಜನನವಾಗಿದ್ದ ದಿನ ಇನ್ನ ಸಾವಿರದ ಒಂಬೈನೂರ ಐವತ್ತೆರಡು ನವೆಂಬರ್ ಐದು ಶಿಕ್ಷಣ ಸಜ್ಞ ವಂದನಾ ಶಿವ ಜನ್ಮದಿನ ದಿನ ಏನ ನೋಡಿ ಸಾವಿರದ ಹನ್ನೊಂದು ನವೆಂಬರ್ ಐದು ಭಾರತ್ನ ರತ್ನ ಆಗಿರ್ತಕ್ಕಂಥ ಡಾಕ್ಟರ್ ಭೂಪೆನ್ ಅಜರಿಕಾ ನಿಧಾನರಾಗಿದ್ದಂತ ದಿನವಾಗಿದೆ ಸೊ ಇವು ಈ ದಿನದ ಪ್ರಮುಖ ಮಾಹಿತಿ ನೋಡಿ ಇನ್ನೊಂದು ಪ್ರಮುಖ ಮಾಹಿತಿ ಅಂದ್ರೆ ಈಗ ಹಿಂದಿಯಲ್ಲಿ ಒಂದು ಮೂವಿ ರಿಲೀಸ್ ಆಯಿತು ಸ್ನೇಹಿತರೆ ಏನಂದ್ರೆ ದ ಮಂಗಲ್ ಪಾಂಡೆ ದಿ ರೈಸಿಂಗ್ ಅಂತ ಹೇಳ್ತೀವಿ ಆ ಒಂದು ಈ ಒಂದು ಇವರ ಜೀವನಾಧಾರಿತ ಸಿನಿಮಾ ಈಗ ಬಿಡುಗಡೆಯಾಗಿದೆ ಸೊ ಅವರ ಬಗ್ಗೆ ಮಾಹಿತಿ ಏನಂತಂದರೆ ನೋಡಿ ಮಂಗಲ್ ಪಾಂಡೆ ಅಂತ ಅಂದರೆ ಈತನನ್ನು ಹೆಸರು ಕೇಳಿಬರ್ತಕ್ಕಂಥದ್ದು ನಮಗೆ ಸಿಪಾಯಿ ದಂಗೆ ಅಥವಾ ಭಾರತದ ಮೊಟ್ಟ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳ್ತೀವಿ ಯಾವಾಗ ನಡೀತು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಸಿಪಾಯಿ ದಂಗೆ ನಡೀತದೆ ಇಲ್ಲಿ ಮುಖ್ಯವಾಗಿ ಸಿಪಾಯಿ ದಂಗೆ ಎಂಬತಕ್ಕಂಥ ಪದವನ್ನು ಉಲ್ಲೇಖ ಮಾಡ್ತಾರೆ ಬ್ರಿಟಿಷರು ಇದೊಂದು ಭಾರತದಲ್ಲಿ ನಡೆದಿರ್ತಕ್ಕಂಥ ಸಾಮಾನ್ಯ ಸಿಪಾಯಿ ದಂಗೆ ಅಂತ ಹೇಳ್ತಾರೆ ಆದರೆ ವಿ ಡಿ ಸವರ್ಕರ್ ಇದನ್ನ ಭಾರತದ ಮೊಟ್ಟ ಮೊದಲ ಸ್ವತಂತ್ರ ಸಂಗ್ರಾಮ ಎಂಬತಕ್ಕಂಥ ಹೆಸರಿಂದ ಕರೀತಾ ಹೋಗ್ತಾರೆ ಸ್ನೇಹಿತರ ಸೊ ಯಾಕೆ ಈ ಒಂದು ಸಿಪಾಯಿ ದಂಗೆ ಅಥವಾ ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮ ನಡೆಯುತ್ತದೆ ಅಂತ ಇಲ್ಲಿ ಮುಖ್ಯವಾಗಿ ನೋಡಿ ಸಿಪಾಯಿ ದಂಗೆಯ ಮುಖ್ಯ ರೂವಾರಿ ಯಾರು ಅಂತ ಅಂದ್ರೆ ಮಂಗಲ್ ಪಾಂಡೆ ಸ್ನೇಹಿತರ ಮಂಗಲ್ ಪಾಂಡೆ ದ ರೈಸ್ ಎಂಬತಕ್ಕಂಥ ಮೂವಿ ಈಗ ರಿಲೀಸ್ ಆಗಿರತಕ್ಕಂಥದ್ದು ಆ ಕಾರಣಕ್ಕಾಗಿಯೇ ಇದನ್ನ ಈಗ ಪ್ರಚಲಿತದಲ್ಲಿ ಕಾಣಿಕೊಂಡಿದೆ ಓಕೆ ಇದು ಪ್ರಚಲಿತದಲ್ಲಿರೋದ್ರಿಂದ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಯಾಕೆ ಅವರನ್ನ ಐ ಸಿಪಾಯಿ ದಂಗೆ ರೂವಾರಿ ಅಂತ ಕರೀತಾರೆ ಅಂದರೆ ನೋಡಿ ಅಂದು ಹಸು ಮತ್ತು ಹಂದಿಯ ಮೈಯ ಕೊಬ್ಬಿನಿಂದ ಲೇಪಿಸಿದ ಬಾಂಬುಗಳನ್ನ ಮುಖ್ಯವಾಗಿ ನೋಡಿ ಬಂದೂಕಗಳು ಅಂತ ಒಂದರಲ್ಲಿ ಉಲ್ಲೇಖ ಮಾಡಿರ್ತಾರೆ ಸೊ ಇಲ್ಲಿ ಬಾಂಬುಗಳು ಅಂತ ಕೊಟ್ಟರೆ ಬಟ್ ಅದನ್ನ ಬಂದೂಕಗಳು ಬಾಂಬುಗಳು ಎರಡೂ ಕೂಡ ಆನ್ಸರ್ ಇಲ್ಲಿ ಓಕೆ ನೋಡಿ ಬಾಂಬುಗಳನ್ನು ಕಚ್ಚಿ ಎಸೆಯಬೇಕಾಗಿತ್ತು ಆದರೆ ಇದನ್ನು ವಿಧೋ ವಿರೋಧಿಸಿದ ಮಂಗಲ್ ಪಾಂಡೆ ಯಾಕಂದರೆ ತಂತ ಶುದ್ಧ ಬ್ರಾಹ್ಮಣನಾಗಿದ್ದ ಆ ಕಾರಣಕ್ಕಾಗಿ ಅದನ್ನು ವಿರೋಧಿಸಿ ಆಂಗ್ಲರ ವಿರುದ್ಧ ಮೊಟ್ಟ ಮೊದಲ ಬಾರಿಗೆ ದಂಗೆ ಹೇಳ್ತಾರೆ ಸೊ ಈ ದಂಗೆಯ ವಿರುದ್ಧವಾಗಿ ಅವರು ಸಾವಿರದ ಎಂಟುನೂರ ಐವತ್ತೇಳು ಮಾರ್ಚ್ನಲ್ಲಿ ಬ್ರಿಟಿಷ್ ಅಧಿಕಾರಿಯೊಬ್ಬನನ್ನು ಕೊಂದು ಹಾಕ್ತಾರೆ ಸೊ ಈ ಕಾರಣಕ್ಕಾಗಿ ಅವರು ಕಾಡ್ಗಿಚ್ಚಿನಂತೆ ಹಬ್ಬಿದಂತಹ ಈ ಸಿಪಾಯಿ ದಂಗೆ ಮುಖ್ಯವಾಗಿ ಈ ಮಂಗಲ್ ಪಾಂಡೆಯನ್ನು ಹಿಡಿದುಕೊಟ್ಟವರಿಗೆ ಹಲವಾರು ಪ್ರಶಸ್ತಿಗಳನ್ನು ಘೋಷಣೆ ಮಾಡ್ತಾರೆ ಸೊ ಇದರಿಂದ ವಿರೋಧಿಸಿ ಸಿಪಾಯಿಗಳು ದೆಹಲಿ ಲಕ್ನೋ ಕಾನ್ಪುರ ಮುಂತಾದ ಕಡೆಗಳಲ್ಲಿ ದಂಗೆಯನ್ನು ಹೇಳ್ತಾರೆ ಸೊ ಇದನ್ನು ನಿಯಂತ್ರಣ ಮಾಡಲು ಬ್ರಿಟಿಷ್ ಸರ್ಕಾರ ಏಪ್ರಿಲ್ ಹದಿನೆಂಟರಂದು ಗಲ್ಲಿಗೇರಿಸಲು ನಿರ್ಧರಿಸಿದಂತಹ ಮಂಗಲ್ ಪಾಂಡ್ಯವರ ಗಲ್ಲಿನ ಪ್ರಮಾಣವನ್ನು ಕೇವಲ ಹತ್ತು ದಿನದ ಮುಂಚಿತವಾಗಿ ಅಂದರೆ ಏಪ್ರಿಲ್ ಎಂಟರಂದಿಯೇ ನೇಣೆ ಹಾಕಲಾಗುತ್ತದೆ ಆಗ ಅವರಿಗೆ ಇಪ್ಪತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಈಗ ಮಂಗಲ್ ಪಾಂಡ ದ ರೈಸಿಂಗ್ ಎಂಬ ಹಿಂದಿ ಚಲನಚಿತ್ರ ಬಿಡುಗಡೆಯಾಗಿದೆ ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ನಾನು ಮಾರ್ನಿಂಗ್ ಇದರ ಬಗ್ಗೆ ಆ ಮಾರ್ನಿಂಗ್ ವಿಡಿಯೋದಲ್ಲಿ ಸೊ ಇದರ ಬಗ್ಗೆ ಹೇಳಿದ್ದೆ ಏನಂದ್ರೆ ಉನ್ನತ ಶಿಕ್ಷಣ ಸಂಸ್ಥೆಗಳ ಮಾನ್ಯತೆ ಕೇಂದ್ರದಿಂದ ಸಮಿತಿ ರಚನೆ ನಾನು ಎಸ್ ರಾಧಾಕೃಷ್ಣನ್ ನೇತೃತ್ವದಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳ ಮಾನ್ಯತೆಯನ್ನ ಕುರಿತಾದಂತ ಅಂದ್ರೆ ಉನ್ನತ ಶಿಕ್ಷಣ ಸಂಸ್ಥೆಗಳ ಮಾನ್ಯತೆ ಹಾಗೂ ಮೌಲ್ಯಮಾಪನ ಪ್ರಕ್ರಿಯೆಯನ್ನು ಬಲಗೊಳಿಸುವ ಉದ್ದೇಶದಿಂದಾಗಿ ಕೇಂದ್ರ ಸರ್ಕಾರ ಒಂದು ಸಮಿತಿಯನ್ನು ರಚನೆ ಮಾಡಿದೆ ಆ ಸಮಿತಿಯ ಮುಖ್ಯಸ್ಥರು ಯಾರು ಅಂತ ನಾನು ವಿಡಿಯೋದಲ್ಲಿ ಕೊಟ್ಟಿದ್ದೆ ಸೊ ಅದೇ ಈಗ ಕನ್ನಡ ಪೇಪರಲ್ಲಿ ಬಂದಿದೆ ಸ್ನೇಹಿತರೆ ಸೊ ಅವರು ಬೇರೆ ಯಾರು ಅಲ್ಲ ಎಸ್ ಡಾಕ್ಟರ್ ಕೆ ರಾಧಾಕೃಷ್ಣನ್ ಅಂತ ಹೇಳ್ತೀವಿ ಎಸ್ ಅಲ್ಲ ಫ್ರೆಂಡ್ಸ್ ಸಾರಿ ಕೆ ರಾಧಾಕೃಷ್ಣನ್ ಅಂತ ಹೇಳ್ತೀವಿ ಸೊ ಆಲ್ರೆಡಿ ಮಾರ್ನಿಂಗ್ ವಿಡಿಯೋ ಇಂಗ್ಲಿ ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಮಾಹಿತಿಯನ್ನು ಅಪ್ಡೇಟ್ ಮಾಡ್ತೀನಿ ಇನ್ನು ಯಾರು ಆ ಒಂದು ವಿಡಿಯೋವನ್ನು ನೋಡಿಲ್ಲ ಹೋಗಿ ನೋಡ್ಕೊಂಬನ್ನಿ ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಕ್ವೆಶನ್ನು ನೋಡಿ ಈಗ ನಮ್ಮ ಕರ್ನಾಟಕದಲ್ಲಿ ಇನ್ವೆಸ್ಟ್ ಕರ್ನಾಟಕ ಎರಡು ಸಾವಿರದ ಇಪ್ಪತ್ತೆರಡು ನಡೀತಾ ಇದೆ ಸ್ನೇಹಿತರ ಸೊ ಈ ಒಂದು ಸಂದರ್ಭದಲ್ಲಿ ನೋಡಿ ಬಂಡವಾಳ ಹೂಡಿಕೆಗೆ ಸಮಾವೇಶಕ್ಕೆ ಭರ್ಜರಿ ಯಶಸ್ಸನ್ನು ಸಿಕ್ಕಿದೆ ಕಾರಣ ಏನು ಅಂತ ಅಂದರೆ ನೋಡಿ ಇಲ್ಲಿ ಮಾಹಿತಿ ಪ್ರಕಾರ ರಾಜ್ಯ ಸರ್ಕಾರ ಆಯೋಜಿಸಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಚಾಲನೆಗೊಂಡಿದ್ದ ಮೂರು ದಿನಗಳ ಇನ್ವೆಸ್ಟ್ ಕರ್ನಾಟಕ ಎರಡು ಸಾವಿರದ ಇಪ್ಪತ್ತೆರಡು ಬಂಡವಾಳ ಹೂಡಿಕೆದಾರರ ಸಮಾವೇಶ ಸಂಪನ್ನಗೊಂಡಿದೆ ಅಂದರೆ ಮುಕ್ತಾಯಗೊಂಡಿದೆ ಈ ಸಮಾವೇಶದಲ್ಲಿ ಹತ್ತು ಲಕ್ಷ ಕೋಟಿಗೂ ಹೆಚ್ಚು ಬಂಡವಾಳ ಹರಿದು ಬಂದಿದೆ ಎಂದು ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ ಸಂತೃಪ್ತಿ ವ್ಯಕ್ತಪಡಿಸಿದ್ದಾರೆ ಒಟ್ಟಾರೆ ಏಳು ಲಕ್ಷ ಕೋಟಿ ರು ಬಂಡವಾಳ ಹರಿದು ಬರಬಹುದು ಎಂದು ಸಮಾವೇಶದ ಮೊದಲ ದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಅಂದಾಜಿಸಿದ್ದರು ಆದರೆ ಈಗ ನಿರೀಕ್ಷೆಗೂ ಮೀರಿ ಯಶಸ್ಸು ಸಾಧಿಸಿರುವುದು ಸಣ್ಣ ಬೆಳವಣಿಗೆಯೂ ಅಲ್ಲ ಅದಾನಿ ಸಮೂಹ ಆಗಿರ್ಬೋದು ಜೆ ಡಬ್ಲ್ಯೂ ಎಸ್ ಸೇರಿದಂತೆ ಹಲವು ಪ್ರಮುಖ ಕಂಪನಿಗಳು ಬಂಡವಾಳ ಹೂಡಿಕೆ ಒಪ್ಪಂದ ಮಾಡಿಕೊಂಡಿವೆ ಎಂದು ಇಲ್ಲಿ ತಿಳಿಸಿರತಕ್ಕಂಥದ್ದು ಸೊ ಎಲ್ಲ ಕಾರಣಕ್ಕಾಗಿ ಇದು ಕೂಡ ನಿಮಗೆ ಎಕ್ಸಾಮ್ಗೆ ತುಂಬನೇ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ ಇದನ್ನ ಇನ್ವೆಸ್ಟ್ ಕರ್ನಾಟಕ ಎರಡು ಸಾವಿರದ ಇಪ್ಪತ್ತೆರಡು ಅಂತ ಕರೀತಾರೆ ನೋಡಿ ಇನ್ನೊಂದು ಪೇಪರಲ್ಲಿ ಅಲ್ಲಿ ಯಕ್ಷ ಪ್ರಶ್ನೆಗಳನ್ನು ಕೊಟ್ಟಿದ್ರು ಸ್ನೇಹಿತರ ಅಂದರೆ ಇವು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ ಈ ಒಂದು ಕ್ವಶನ್ಗಳನ್ನು ಕೊಟ್ಟಿದ್ರು ಏನೇನು ಕ್ವಶನ್ಗಳಿವೆ ಅಂತ ನೋಡೋದಾದ್ರೆ ನೋಡಿ ಒಂದೇ ಸೋರಿ ಇಲ್ಲಿ ಒಂದನೇ ಕ್ವಶನ್ ಇಲ್ಲಿದೆ ಏನಿದೆ ಒಂದನೇ ಕ್ವಶನ್ ನೋಡಿ ಕಾವೇರಿ ನದಿಯಲ್ಲಿ ಇತ್ತೀಚೆಗೆ ಪತ್ತೆಯಾದ ಪಾಂಗಸಿಯಸ್ ಇಕಾರಿಯಾ ನೋಡಿ ಆಲ್ರೆಡಿ ಇದರ ಬಗ್ಗೆ ನಾನು ನಿಮಗೆ ಹೇಳಿದ್ದೆ ಫಾಂಗಸಿಯಸ್ ಇಕಾರಿಯ ಯಾವ ಜಾತಿಗೆ ಸೇರಿದೆ ನೋಡಿ ಫಾಂಗಸಿಯಸ್ ಇಕಾರಿಯಾ ಎಂಬತಕ್ಕಂಥದ್ದು ಒಂದು ಕ್ಯಾಟ್ ಫಿಶ್ ಓಕೆ ಕ್ಯಾಟ್ ಫಿಶ್ ಜಾತಿಗೆ ಸೇರಿದೆ ಸ್ನೇಹಿತರೆ ನೋಡಿ ಮೇಲ್ಗಡೆ ಇರತಕ್ಕಂಥದ್ದು ಈ ಒಂದು ಫಿಶ್ ಆಗಿದೆ ಸೊ ಇದು ಮುಖ್ಯವಾಗಿ ಕಾವೇರಿ ನದಿಯಲ್ಲಿ ಇತ್ತೀಚೆಗೆ ಪಟ್ಟಿಯಾಗಿರ್ತಕ್ಕಂಥ ಫಾಂಗಸಿಯಸ್ ಇಕಾರಿಯಾ ಸೊ ಇದೊಂದು ಕ್ಯಾಟ್ ಫಿಶ್ ಇನ್ನು ಎರಡನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ಪುಲ್ಲಂಪಾರ ಭಾರತದ ಮೊದಲ ಡಿಜಿಟಲ್ ಸಾಕ್ಷರ ಪಂಚಾಯತ್ ಆಗಿದೆ ನೋಡಿ ಇದ್ರ ಬಗ್ಗೆಯೂ ನಾನು ಹೇಳಿದ್ದೆ ಯಾಕೆ ಪೇಪರಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಮುಖ ಕ್ವಶನ್ಗಳಲ್ವೋ ಇಂಪಾರ್ಟೆಂಟ್ ಆಗುತ್ತೆ ಸೊ ಎಲ್ಲಿದೆ ಅಂತ ಕೇಳಿದರೆ ಆಪ್ಷನ್ ನಂಬರ್ ಡಿ ಕೇರಳದಲ್ಲಿದೆ ಸ್ನೇಹಿತರ ಇನ್ನು ನಾಲ್ಕನೇ ಪ್ರಮುಖ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಭೌತಶಾಸ್ತ್ರ ಬಯೋಲಜಿ ವಿಭಾಗದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ನೋಬೆಲ್ ಪ್ರಶಸ್ತಿಯನ್ನ ಮೂವರು ವಿಜ್ಞಾನಿಗಳು ಯಾವ ಕ್ಷೇತ್ರದಲ್ಲಿನ ತಮ್ಮ ಕೆಲಸಕ್ಕಾಗಿ ಹಂಚಿಕೊಂಡಿದ್ದಾರೆ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಎ ಸ್ನೇಹಿತರೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತ ಹೇಳ್ತೀವಿ ಇದರಲ್ಲಿ ಹಂಚಿಕೊಂಡಿದ್ದಾರೆ ಇನ್ನು ನಾಲ್ಕಾಯಿತು ಐದನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಟೆಲ್ ಅವಿವ್ ಓಪನ್ ಪ್ರಶಸ್ತಿ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಒಂದು ಪ್ರಶಸ್ತಿ ಸ್ನೇಹಿತರ ಟೆಲ್ ಅವಿವ್ ಓಪನ್ ಪ್ರಶಸ್ತಿಯನ್ನು ಗೆದ್ದ ಟೆನ್ನಿಸ್ ಆಟಗಾರ ಯಾರು ಅಂತ ಕೇಳಿದ್ರೆ ಸೊ ಆಪ್ಷನ್ ನಂಬರ್ ಬಿ ನೊವಾಕ್ ಜುಕೋವಿಕ್ ಇಲ್ಲಿ ಟೆಲ್ ಅವಿವ್ ಓಪನ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಕೇಳಿದರೆ ಟೆನ್ನಿಸ್ ಕ್ರೀಡೆ ಸ್ನೇಹಿತರ ಇದು ಇಂಪಾರ್ಟೆಂಟ್ ಆಗುತ್ತೆ ಇನ್ನು ನೆಕ್ಸ್ಟ್ ನೋಡಿ ಸ್ವಚ್ಛ ಭಾರತ್ ಭಾರತದಲ್ಲಿ ಸ್ವಚ್ಛ ಭಾರತ್ ದಿವಸನ್ನು ಯಾವಾಗ ಆಚರಣೆ ಮಾಡ್ತಾರೆ ಅಂತಂದ್ರೆ ಸೊ ಆಪ್ ಆಪ್ಷನ್ ನಂಬರ್ ಡಿ ಅಕ್ಟೋಬರ್ ಎರಡರಂದು ಆಚರಣೆ ಮಾಡ್ತಾರೆ ಸೊ ಇವು ಪ್ರಮುಖವಾಗಿರತಕ್ಕಂಥ ಕ್ವೆಶನ್ಗಳು ನೋಡಿ ಇನ್ನೊಂದು ಪ್ರಮುಖ ನಾಯ ಮಾಹಿತಿ ಅಂದರೆ ನಾಯಕರೇ ಪಾಕ್ ಉಗ್ರರ ಟಾರ್ಗೆಟ್ ಆಗಿದೆ ನೋಡಿ ಪಾಕಿಸ್ತಾನದಲ್ಲಿ ಇತ್ತೀಚೆಗೆ ಇಮ್ರಾನ್ ಖಾನ್ ಮೇಲೆ ಮತ್ತೊಬ್ಬ ಇಲ್ಲಿ ಭಯೋತ್ಪಾದಕರು ದಾಳಿ ಮಾಡಿದ್ರು ಸೊ ಇಲ್ಲಿ ಮುಖ್ಯವಾಗಿ ಬೆನಿಜೋರ್ ಬುಟ್ಟೋರವರ ಇಂದಿಗೂ ಪಾಕ್ನ ಮೊದಲ ಮಹಿಳಾ ಪ್ರಧಾನಿಯಾಗಿರತಕ್ಕಂಥ ಬೆನಿಜೋರ್ ಬುಟ್ಟೋ ಹತ್ಯೆ ಆ ಕಾಡುತ್ತಲೇ ಇದೆ ನೋಡಿ ಇಲ್ಲಿ ಮುಖ್ಯವಾಗಿ ಬೆನಿಜೋರ್ ಬುಟ್ಟೋ ಏನಿದರೆ ಸೊ ಇವರು ಕೂಡ ಪಾಕಿಸ್ತಾನದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಿಯಾಗಿದ್ರು ಸೊ ಇವರನ್ನು ಕೂಡ ಇಲ್ಲಿ ಹತ್ಯೆ ಮಾಡಲಾಗಿರ್ತಾರೆ ಪಾಕಿಸ್ತಾನದ ಮಾಜಿ ಪ್ರಧಾನಿ ಬುಟ್ಟೊ ಅವರು ಎರಡು ಸಾವಿರದ ಏಳರಲ್ಲಿ ಸ್ವಯಂ ಘೋಷ ಘೋಷಿಸಿದ ಗಡೀಪಾರು ಕೊನೆಗೊಂಡ ಕೇವಲ ಮೂರು ತಿಂಗಳ ಬಳಿಕ ಹತ್ಯೆಗೀಡಾದರು ಎನ್ನುವುದು ಇಲ್ಲಿ ಆಗಿದೆ ಇನ್ನೊಂದು ಮುಖ್ಯವಾಗಿ ನೋಡಿ ಜನರಲ್ ಜಿಯಾಹುಲ್ ಹಕ್ ಅಂತ ಹೇಳ್ತೀವಿ ಸೊ ಅವರನ್ನು ಕೂಡ ಉಗ್ರರು ಕೊಂದು ಹಾಕ್ತಾರೆ ಇನ್ನಿನ್ನು ಇನ್ನು ಗುಂಡಿಕ್ಕಿ ಲಿಯಾಕತ್ ಹಲಿಖಾನ್ ಅಂತ ಹೇಳ್ತೀವಿ ಲಿಯಾಕತ್ ಹಲಿಖಾನ್ ಪಾಕಿಸ್ತಾನದ ಮೊದಲ ಪ್ರಧಾನಿ ಸ್ನೇಹಿತರ ಅವರನ್ನು ರಾವಲ್ ಪಿಂಡಿಯಾ ಕಂಪನಿ ಭಾಗ್ನಲ್ಲಿ ಸಾವಿರದ ಒಂಬೈನೂರ ಐವತ್ತೊಂದರ ಆಗಸ್ಟ್ ಹದಿನಾರರಂದು ಸೋರಿ ಅಕ್ಟೋಬರ್ ಅಕ್ಟೋಬರ್ ಹದಿನಾರರಂದು ಮುಸ್ಲಿಂ ಸಿಟಿ ಲೀಗ್ನ ಸಾರ್ವಜನಿಕ ಸಭೆ ನಡೆಯನ್ನ ಒಂದು ನಡೆಯುತ್ತಿದ್ದಾಗ ಗುಂಡಿಕ್ಕಿ ಕೊಲ್ಲಲಾಗುತ್ತದೆ ಸೊ ಇದು ಕೂಡ ನೀವು ಇಲ್ಲಿ ಗಮನಿಸಬಹುದು ಸುಮಾರು ಈ ತರಹದ ಕಗ್ಗೊಲೆಗಳು ಪಾಕಿಸ್ತಾನದಲ್ಲಿ ನಡೀತಾ ಇರ್ತವೆ ಇನ್ನು ಮುಷ್ರಫ್ ಮೇಲೆ ಹಲವು ಬಾರಿ ಹತ್ಯೆಯನ್ನು ಮಾಡಲಾಗಿದೆ ಆದರೆ ಇವರು ಮುಷ್ರಫ ಯಾವುದೇ ಕಾರಣಕ್ಕೂ ಸಿಗಾಕೊಂಡಿಲ್ಲ ಸ್ನೇಹಿತರೆ ಇದು ಇದು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ನೆಕ್ಸ್ಟ್ ನೋಡಿ ದೆಹಲಿ ವಾಯುಮಾಲಿನ್ಯ ಅಪಾಯಕಾರಿ ಮಟ್ಟಕ್ಕೆ ತಲುಪಿದೆ ಸ್ನೇಹಿತರೆ ದಟ್ಟ ಹೊಗೆಯಿಂದ ಜನಜೀವನ ಅಸ್ತವ್ಯಸ್ತ ಶಾಲೆಗಳಿಗೆ ಅನಿರ್ದಿಷ್ಟಾವಧಿ ರಜೆಯನ್ನು ಘೋಷಿಸಲಾಗಿದೆ ಇಲ್ಲಿ ದೆಹಲಿಯ ವಾಯು ಪರಿಸ್ಥಿತಿ ಹೇಗಿದೆ ಅಂತಂದರೆ ತಾಪಮಾನ ಅಟ್ ಪ್ರೆಸೆಂಟ್ಲಿ ಹದಿನಾರು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ಇದೆ ಸರಾಸರಿ ವಾಯು ಗುಣಮಟ್ಟ ನಾನ್ನೂರ ಇಪ್ಪತ್ತೆಂಟು ಇರತಕ್ಕಂಥದ್ದು ಇಲ್ಲಿ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ ಇದು ಇವತ್ತಿನ ಪ್ರಮುಖ ಮಾಹಿತಿಯಾಗಿದೆ ಸೊ ಇದೇ ತರಹದ ಮತ್ತೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್